ದಿವ್ಯವಾಣಿ ಕಾರ್ಯಕ್ರಮದ ನನ್ನ ಪ್ರೀತಿಯ ವೀಕ್ಷಕರಿಗೆ ಪ್ರಭು ಯೇಸುಕ್ರಿಸ್ತರ ಆಶೀರ್ವಾದವನ್ನು ಪುನಃ ನಾನು ಕೋರುತ್ತೇನೆ. ಈ ಶುಭ ಸಂಜೆಯಲ್ಲಿ ಪಿತನಾದ ದೇವರಿಂದ ನಮಗೆ ಪ್ರೀತಿಯನ್ನು, ಶಾಂತಿಯನ್ನು, ಸಮಾಧಾನವನ್ನು, ರಕ್ಷಣೆಯನ್ನು ಕೊಡಲಿಕ್ಕಾಗಿ, ಸೌಖ್ಯವನ್ನು ಕೊಡಲಿಕ್ಕಾಗಿ ಈ ಧರೆಗೆ ಬಂದ ಪ್ರಭು ಕ್ರಿಸ್ತರ ಆಶೀರ್ವಾದ ನಿಮಗೆ ಪ್ರಾರ್ಥಿಸ್ತೇನೆ. ನಿಮ್ಮನ್ನು ಸದಾ ಅವರು ಕಾಪಾಡಲಿ. ವಿಶೇಷವಾಗಿ ಇವತ್ತಿನ ಈ ದಿವ್ಯವಾಣಿ ಕಾರ್ಯಕ್ರಮದಲ್ಲಿ ಈ ವಾಕ್ಯವನ್ನು ಆಲಿಸಿರುವ ನಿಮಗೆ ವಾಕ್ಯವನ್ನು ಆಲಿಸುವಾಗಲೇ ಆಶೀರ್ವಾದ ದೊರಕಲಿ ಎಂದು ನಾನು ಆಶಿಸುತ್ತೇನೆ. ಪ್ರಿಯರೇ, ಇವತ್ತು ನಮ್ಮ ಧ್ಯಾನದ ಮುಖ್ಯ ವಿಷಯ ಪವಿತ್ರ ದಿವ್ಯಬಲಿ ಪೂಜೆ, ಹೋಲಿ ಯೂಕರಿಸ್ಟ್. ಇವತ್ತು ಇದನ್ನು ಯಾಕೆ ನಾನು ಆರಿಸಿಕೊಂಡಿದ್ದೇನೆ ಅಂದರೆ, ಎರಡನೆಯ ವ್ಯಾಟಿಕನ್ ಮಹಾಸಭೆ ಅದರ ಮೂಲಕ ಧರ್ಮಸಭೆಯ ಪಿತಾಮಹರು ನಮಗೆ ಒಂದು ಸಂದೇಶವನ್ನು ಕೊಟ್ಟರು. ಅವರು ಹೇಳಿದರು, ಹೋಲಿ ಯೂಕರಿಸ್ಟ್ ಈಸ್ ದ ಸೋರ್ಸ್ ಆ್ಯಂಡ್ ಸಮ್ಮಿಟ್ ಆಫ್ ಕ್ರಿಶ್ಚಿಯನ್ ಲೈಫ್. ಹೋಲಿ ಯೂಕರಿಸ್ಟ್ ಈಸ್ ದ ಸೋರ್ಸ್ ಆ್ಯಂಡ್ ಸಮ್ಮಿಟ್ ಆಫ್ ಅವರ್ ಕ್ರಿಶ್ಚಿಯನ್ ಲೈಫ್. ಅಂದರೆ ಏನು ಅರ್ಥ? ಕ್ರೈಸ್ತ ಜೀವನದ ಉಗಮ ಮತ್ತು ಉತ್ತುಂಗ ಪರಮಪ್ರಸಾದವಾಗಿದೆ ದಿವ್ಯಬಲಿ ಪೂಜೆಯಾಗಿದೆ. ಈ ದಿವ್ಯಬಲಿ ಪೂಜೆಯಿಂದಲೇ ಕ್ರೈಸ್ತ ಜೀವನದ ಎಲ್ಲ ಶಕ್ತಿಗಳು ಬರ್ತವೆ. ಆ ಶಕ್ತಿಗಳನ್ನು ಸ್ವೀಕರಿಸಿಕೊಂಡು ನಾವು ಯಾವ ಮಟ್ಟಕ್ಕೆ ಬೆಳಿಬೇಕೋ ಅದೂ ಆಗಿದೆ ದಿವ್ಯಬಲಿ ಪೂಜೆ. ಸ್ವರ್ಗದಲ್ಲಿರುವ ದೇವರು, ಸ್ವರ್ಗದಲ್ಲಿ ನಡೆಯುವಂಥ ಆ ಸುಂದರವಾದ ಏನು ಯಾಗ ಇದೆ ಅದನ್ನು ಈ ಭೂಮಿಯಲ್ಲಿ ನಮಗೆ ಲಭ್ಯವಾಗಿಸುವಂಥದ್ದು ದಿವ್ಯಬಲಿ ಪೂಜೆ. ಆಗಿರುವಾಗ ಕ್ರೈಸ್ತ ಜೀವನದ ಉಗಮ ಮತ್ತು ಉತ್ತುಂಗವಾದ ಸೋರ್ಸ್ ಆ್ಯಂಡ್ ಸಮ್ಮಿಟ್ ಆದಂಥ ದಿವ್ಯಬಲಿ ಪೂಜೆಯ ಕುರಿತು ನಾವು ತಿಳಿಬೇಕು, ಧ್ಯಾನ ಮಾಡಬೇಕು, ಸಕ್ರಿಯವಾಗಿ ಅದರಲ್ಲಿ ಪಾಲ್ಗೊಳ್ಬೇಕು, ಅದರ ಎಲ್ಲ ಫಲಗಳನ್ನು ನಾವು ಸ್ವೀಕರಿಸಬೇಕು. ಅದಕ್ಕಾಗಿ ಈ ವಿಷಯವನ್ನು ನಾನು ಇವತ್ತು ಆರಿಸಿಕೊಂಡಿದ್ದೇನೆ. ಪ್ರಿಯರೇ, ಆದಿ ಮಾತಾಪಿದರು ಆದಂ ಮತ್ತು ಏವಳು ದೇವರ ಆಜ್ಞೆಯನ್ನು ಉಲ್ಲಂಘಿಸಿ ತಿನ್ನಬಾರದಂತಹ ಹಣ್ಣನ್ನು ತಿಂದರು. ದೇ ಏಟ್ ದ ಫಾರ್ಬಿಡನ್ ಫ್ರೂಟ್. ಅವರು ಯಾವುದನ್ನು ತಿನ್ನಬಾರದಿತ್ತೋ ಅದನ್ನು ಅವರು ತಿಂದರು. ಅದರ ಮೂಲಕ ಏನಾಯಿತು? ಅವರ ಜೀವನಕ್ಕೆ ಕೆಡುಕು ಬಂತು, ಕೆಟ್ಟದ್ದು ಬಂತು. ಅವರಲ್ಲಿದ್ದ ಪವಿತ್ರಾತ್ಮರು ದೂರವಾದರು, ಅವರಲ್ಲಿ ಸೈತಾನನ ಪ್ರಭೆ ಬಂತು, ಅವರು ಪಾಪಕ್ಕೆ ಒಳಗಾದರು, ನಾಶವಾದರು, ಅವರು ನರಕಕ್ಕೆ ಗುಲಾಮರಾದರು. ಆದರೆ ಪ್ರೀತಿಮಯ ತಂದೆ ನಮ್ಮನ್ನು ಕೈಬಿಡಲಿಕ್ಕೆ ಇಷ್ಟಪಡಲಿಲ್ಲ. ಅವರು ನಮ್ಮನ್ನು ರಕ್ಷಿಸಲಿಕ್ಕಾಗಿ ಯೋಜನೆಯನ್ನು ಸಿದ್ಧಗೊಳಿಸಿದರು. ತನ್ನ ಏಕಮಾತ್ರ ಪುತ್ರನನ್ನು ಈ ಪ್ರಪಂಚಕ್ಕೆ ಅವರು ಕಳುಹಿಸಿದರು. ಯೇಸು ಸ್ವಾಮಿಯವರು ಇಲ್ಲಿ ಬಂದು ತನ್ನ ಯಾತನೆಯ, ಮರಣದ ಮತ್ತು ಸಮಾಧಿಯ ಮತ್ತು ಪುನರುತ್ಥಾನದ ಜೀವನದ ಮೂಲಕ, ಅದಕ್ಕೆ ನಾವು ಪಾಸ್ಕದ ರಹಸ್ಯ ಅಂತ ಹೇಳ್ತೇವೆ, ಅದರ ಮೂಲಕ ನಮಗೆ ರಕ್ಷಣೆಯನ್ನು ಕೊಡಿಸಿದರು. ಅವರು ನಮ್ಮ ಪಾಪಕ್ಕೆ ಪರಿಹಾರವಾಗಿ ತಮ್ಮ ಜೀವನವನ್ನೇ ಅವರು ಅರ್ಪಿಸಿದರು. ಆಮೇಲೆ ಯೇಸು ಸ್ವಾಮಿಯವರು ಹೇಳಿದರು, ನನ್ನ ಶರೀರ ನಿಜವಾದ ಆಹಾರ, ನನ್ನ ರಕ್ತ ನಿಜವಾದ ಪಾನೀಯ. ನನ್ನ ಶರೀರವನ್ನು ಭುಜಿಸಿ ರಕ್ತವನ್ನು ಪಾನ ಮಾಡುವವರು ಯಾವತ್ತೂ ಮರಣಗೊಳ್ಳುವುದಿಲ್ಲ, ಅವರು ಯಾವತ್ತು ಜೀವಿಸುತ್ತಾರೆ. ಆದರೆ ಯಾರು ನನ್ನ ಶರೀರವನ್ನು ಭುಜಿಸುವುದಿಲ್ಲವೋ, ಯಾರು ನನ್ನ ರಕ್ತವನ್ನು ಪಾನ ಮಾಡುವುದಿಲ್ಲವೋ, ಅವರಿಗೆ ನಿತ್ಯ ಜೀವ ದೊರಕುವುದಿಲ್ಲ. ಆದ್ದರಿಂದ ಪ್ರಿಯರೇ, ನಿತ್ಯ ಜೀವ ದೊರಕಿ ನಾವು ದೇವರ ಮಕ್ಕಳಂತೆ ನಾವು ಜೀವಿಸಬೇಕಿದ್ರೆ ಅದಕ್ಕೆ ನಮಗೆ ದಿವ್ಯ ವರಪ್ರಸಾದ ಬೇಕು, ದಿವ್ಯ ಪರಮಪ್ರಸಾದ ನಮಗೆ ಬೇಕು. ಅದಕ್ಕೆ ದಿವ್ಯಬಲಿ ಪೂಜೆಯನ್ನು ಕೊಟ್ಟಿದ್ದಾರೆ. ಅವರು ಕಾಲ್ವಾರಿ ಬೆಟ್ಟದ ಮೇಲೆ ಮಾಡಿದಂಥ ಆ ದಿವ್ಯಯಾಗ, ಅದರ ಮೂಲಕ ಇಡೀ ಮಾನವ ಕುಲವ ರಕ್ಷಣೆಗೆ ಒಳಗಾಯಿತು, ರಕ್ಷಣೆ ಪಟ್ಟಿತ್ತು. ಆದರೆ
ಅವರು ಆ ಬಲಿಯನ್ನು ಕೊಟ್ಟ ಆ ಒಂದು ಕಾರಣದಿಂದ ಮಾತ್ರ ನಮಗೆ ರಕ್ಷಣೆ ದೊರಕುವುದಿಲ್ಲ. ಆ ಬಲಿಪೂಜೆಯ ಪ್ರಯೋಜನವನ್ನು, ಆಶೀರ್ವಾದವನ್ನು ಪ್ರತಿಯೊಬ್ಬರು ನಾವು ಸ್ವೀಕರಿಸಬೇಕು. ಅದು ನಾವು ಸ್ವೀಕರಿಸಬೇಕಿದ್ರೆ ಅದರಲ್ಲಿ ನಾವು ಪಾಲುಗಾರರಾಗಬೇಕು. ಆದರೆ ಆವತ್ತು 2000 ವರ್ಷಗಳ ಹಿಂದೆ ಕಾಲ್ವಾರಿ ಬೆಟ್ಟದ ಮೇಲೆ ಯೇಸು ಸ್ವಾಮಿಯವರು ತಮ್ಮ ಶರೀರವನ್ನು ಮತ್ತು ರಕ್ತವನ್ನು ನಮ್ಗೆ ಕೊಡುವಾಗ ಅಥವಾ ಪಿತನಿಗೆ ಬಲಿಯಾಗಿ ಅರ್ಪಿಸುವಾಗ ಅಲ್ಲಿ ನೀವಿರಲಿಲ್ಲ, ನಾನು ಇರಲಿಲ್ಲ. ಪವಿತ್ರ ಗ್ರಂಥ ಹೇಳ್ತದೆ, ಯೋವಾನನಿಗೆ, ಸಂತ ಯೋವಾನನ ಪತ್ರಿಕೆ 1ನೇ ಪತ್ರಿಕೆ 1ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಹೇಳ್ತದೆ, ಯೇಸು ಕ್ರಿಸ್ತರ ರಕ್ತವು ಸಕಲ ಪಾಪಗಳಿಂದ ನಮ್ಮನ್ನು ತೊಳೆದು ಶುದ್ಧೀಕರಿಸುತ್ತದೆ. ಯೇಸು ಸ್ವಾಮಿಯವರ ರಕ್ತ ನಮ್ಮ ಎಲ್ಲ ಪಾಪಗಳನ್ನು ತೊಳೆದು ನಮ್ಮನ್ನು ಶುದ್ಧೀಕರಿಸ್ತಾರೆ. ಆ ಯೇಸು ಸ್ವಾಮಿಯವರ ರಕ್ತ ಕಾಲ್ವೇರಿ ಬೆಟ್ಟದಲ್ಲಿ ಸುರಿಯಲ್ಪಟ್ಟಿತ್ತು. ಆ ರಕ್ತ ನನ್ನ ಮೇಲೆ ಮತ್ತು ನಿಮ್ಮ ಮೇಲೆ ಬೀಳಬೇಕಿತ್ತು ನಾವು ಶುದ್ಧೀಕೃತರಾಗಬೇಕಿದ್ರೆ. ಆದರೆ ನಾವು ಆವತ್ತು ಅಲ್ಲಿ ಇರಲಿ, ಈಗ 2000 ವರ್ಷಗಳು ದಾಟಿ ಹೋಯಿತು, ನಮಗೆ ದುಃಖ ಆಗಿರ್ಬೋದು ಆವತ್ತು ನಾನು ಇಲ್ಲಲ್ಲ ಅಂತೇಳಿ. ಆದರೆ ಕರುಣಾಮಯ ತಂದೆ ದೇವರು, ಕರುಣಾಮಯ ತಂದೆ ದೇವರು ಪುತ್ರನ ಮೂಲಕ, ಯೇಸುಕ್ರಿಸ್ತರ ಮೂಲಕ ನಮಗೆ ಅದನ್ನು ಇವತ್ತು ಇಲ್ಲಿ ಅನುಭವಿಸಲಿಕ್ಕೆ ಅದನ್ನು ಅವರು ವ್ಯವಸ್ಥೆ ಮಾಡಿದ್ದಾರೆ. ಇವತ್ತು ನಮ್ಮ ಪ್ರತಿಯೊಂದು ದೇವಾಲಯ ಚರ್ಚ್ನಲ್ಲಿ ಆ ಬಲಿಪೂಜೆಯನ್ನು ಅರ್ಪಿಸುವ ಮೂಲಕ ಅದೇ ಕಾಲ್ವರಿ ಬೆಟ್ಟದಲ್ಲಿ ನಡೆದ ಏನು ಯಾಗ ನಡೆದಿದೆಯೋ ಅದೇ ಯಾಗವನ್ನು ಸಾಂಸ್ಕಾರಿಕವಾಗಿ, ಸಂಸ್ಕಾರವಾಗಿ, ಸಾಕ್ರಮೆಂಟಲ್ ಆಗಿ ನಮಗೆ ಕೊಟ್ಟು ಯೇಸು ಸ್ವಾಮಿಯವರ ಶರೀರ ಮತ್ತು ರಕ್ತವನ್ನು ಕೊಡ್ತಾ ಇದ್ದಾರೆ. ಅಂದರೆ 2000 ವರ್ಷಗಳಿಂದ ಕಾಲ್ವಾರಿ ಬೆಟ್ಟದಲ್ಲಿ ನಡೆದಂಥ ಅದೇ ಕ್ರಿಯೆ ಇವತ್ತು ನಮ್ಮ ಬಲಿಪೀಠದ ಮೇಲೆ ಸಾಂಸ್ಕಾರಿಕವಾಗಿ, ಸ್ಯಾಕ್ರಮೆಂಟಲ್ ಆಗಿ ಜರುಗ್ತದೆ ಎಂಬುದನ್ನು ನಾವು ನಂಬ್ತೇವೆ. ನಿಜವಾದ ಕಾರ್ಯ ಇದು. ಅರ್ಥ ಮಾಡಿಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ, ಆದರೆ ಅರ್ಥ ಮಾಡಲಿಕ್ಕೆ ನಾನು ಒಂದು ಉದಾಹರಣೆಯನ್ನು ಹೇಳ್ತೇನೆ. ನೋಡಿ, ನಿಮಗೆಲ್ಲ ಕ್ರಿಕೆಟ್ ಮ್ಯಾಚ್ ಭಾಳ ಖುಷಿ ಇರ್ಬೋದು. 2020 ವರ್ಲ್ಡ್ ಕಪ್ ಎಲ್ಲ ಇದೆಯಲ್ಲ, ಏಷ್ಯನ್ ಕಪ್ ಎಲ್ಲ ಇದೆಯಲ್ಲ, ಅಲ್ಲಿ ಚೆನ್ನೈಯಲ್ಲಿ ಆಡ್ತಿರುವಾಗ ನಮ್ಮ ಕ್ರಿಕೆಟಿಗರು, ಧೋನಿ ಇರ್ಬೋದು, ನಮ್ಮ ಕೊಹ್ಲಿ ಇರ್ಬೋದು, ಅಥವಾ ಜಡೇಜಾ ಇರ್ಬೋದು, ಅಥವಾ ಅಶ್ವಿನ್ ಇರ್ಬೋದು, ಅವ್ರದ್ದೆಲ್ಲ ಆಟ ನಿಮಗೆ ನೋಡಲಿಕ್ಕೆ ಭಾಳ ಖುಷಿ. ಆದರೆ ನಮಗೆ ಚೆನ್ನೈಗೆ ಯಾವಾಗ ಹೋಗ್ಲಿಕ್ಕೆ ಆಗೋದಿಲ್ಲ, ಬೆಂಗಳೂರಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಡೆಲ್ಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಇಂಗ್ಲೆಂಡಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಇವತ್ತು ನಮಗೆ ಇದು ಆಧುನಿಕ ವಿಜ್ಞಾನದ ಮೂಲಕ ನಮಗೆ ಟಿ ವಿಯೆಲ್ಲ ಲಭ್ಯ ಇದೆ. ನಮ್ಮ ಕೋಣೆ ನಮ್ಮ ರೂಮಲ್ಲೇ ಕೂತ್ಕೊಂಡು 2020 ನೋಡ್ಬೋದು, ವರ್ಲ್ಡ್ ಕಪ್ ನೋಡ್ಬೋದು. ಚೆನ್ನೈಯಲ್ಲಿ ಆಡ್ತಿರುವಂಥ ಆ ಒಂದು ಕ್ರಿಕೆಟ್ ನಮ್ಮ ಕೊಹ್ಲಿ ಅವರು ಬ್ಯಾಟ್ ಮಾಡ್ತಾರೆ, ಸಿಕ್ಸರ್ ಹೊಡಿತಾರೆ, ಖುಷಿ ಆಗ್ತಾರೆ ನಮಗೆ. ಅದನ್ನೇ ನಮ್ಮ ರೂಮಲ್ಲಿ ನಾವು ನೋಡ್ತೇವಲ್ಲ ಅಶ್ವಿನದು ಅಥವಾ ಜಡೇಜಾದು ನಾವು ಬೌಲಿಂಗ್ ನೋಡ್ತೇವಲ್ಲ, ನಮ್ಗೆ ಖುಷಿ ಆಗ್ತದೆ. ಅದನ್ನು ನಾವು ಇಲ್ಲೇ ನೋಡ್ತೇವೆ, ನಮ್ಮರು ಚೆನ್ನೈ ಆದದ್ದು, ಕಲ್ಕಟ್ಟದಲ್ಲಿ ಆದದ್ದು, ಅದು ಹೇಗೆ ಸಾಧ್ಯ ಆಯಿತು? ಅಲ್ಲಿ ನಡೆಯುವಂಥ ಲೈವ್ ಇಲ್ಲಿಗೆ ರೆಲೆ ಆಗುವಾಗ ಅದು ಚೆನ್ನೈ ಆದದ್ದು ರಿಪೀಟ್ ಆಗೋದು, ಇಲ್ಲಿ ಪುನರಾವರ್ತನೆ ಆಗುವುದಾ? ಅಲ್ಲ, ಪುನರಾವರ್ತನೆ ಅಲ್ಲ, ದ ಸೇಮ್ ಥಿಂಗ್ ಈಸ್ ರಿಲೇಡ್ ಹಿಯರ್. ಅದನ್ನೇ ಇಲ್ಲಿಗೆ ಟ್ರಾನ್ಸ್ಪೋರ್ಟ್ ಮಾಡ್ತದೆ ಆಧುನಿಕ ವಿಜ್ಞಾನದ ಶಕ್ತಿಯಿಂದ. ಅದನ್ನೇ ಇಲ್ಲಿ ನನ್ನ ಮುಂದೆ ತೋರಿಸಲಿಕ್ಕೆ ನನಗೆ ಸಾಧ್ಯವಾಗ್ತದೆ, ಲೈವ್ ಆಗಿ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಇದಕ್ಕೆ ಸಮಾಂತರವಾಗಿ, ಪ್ಯಾರಲ್ ಆಗಿ, ಇನ್ ಇಸ್ ಓನ್ ವಿಸ್ಡಮ್, ದೇವರ ಅನಂತ ಜ್ಞಾನದಲ್ಲಿ, ಮತ್ತು ಶಕ್ತಿಯ ಮೂಲಕ 2000 ವರ್ಷಗಳ ಹಿಂದೆ ಕಾಲ್ವಾರಿ ಬೆಟ್ಟದಲ್ಲಿ ನಡೆದಂಥ ಆ ದಿವ್ಯ ಯಾಗ ಇವತ್ತು ಇಲ್ಲಿ ಈ ಬಲಿಪೀಠದ ಮೇಲೆ ಜರುಗುತ್ತದೆ. ಯೇಸು ಸ್ವಾಮಿಯವರು ಇಲ್ಲಿ ಬಂದು ತಮ್ಮ ಶರೀರವನ್ನು ಮತ್ತು ರಕ್ತವನ್ನು ಪಿತನಾದ ದೇವರಿಗೆ ಅರ್ಪಿಸ್ತಾರೆ, ನನ್ನ ಮತ್ತು ನಿಮ್ಮ ಪಾಪಕ್ಕೆ ಪರಿಹಾರವಾಗಿ. ಇದು ನಿಜವಾಗಿ ನಡೆಯುವಂಥ ವಿಷಯ, ಅಷ್ಟು ಅಮೂಲ್ಯವಾದದ್ದು. ಆದ್ದರಿಂದಲೇ ನಾವು ಬಲಿಪೂಜೆಯನ್ನು ಇಷ್ಟು ಗೌರವಿಸ್ತೇವೆ. ಬಲಿಪೂಜೆಗಾಗಿ ದೂರ ದೂರ ಪ್ರದೇಶಗಳಿಂದ ನಾವು ಬರ್ತೇವೆ, ಆದಿತ್ಯವಾರವಂತೂ ಕಡ್ಡಾಯವಾಗಿ ನಾವು ಬರ್ತೇವೆ, ಬಲಿಪೂಜೆಯಲ್ಲಿ ನಾವು ಸಕ್ರಿಯವಾಗಿ ಭಾಗವಹಿಸ್ತೇವೆ. ಕೆಲವೊಮ್ಮೆ ನನ್ನ ಚಿಕ್ಕಂದಿನಲ್ಲಿ ನನಗೆ ನೆನಪಿತ್ತು, ನಮ್ಮ ಹಿರಿಯರೆಲ್ಲ ದೂರ ಪ್ರದೇಶಗಳಿಗೆ ನಡ್ಕೊಂಡು ಹೋಗೋದು ಪೂಜೆಗೆ, ಮೈಲುಗಟ್ಟಲೆ ದೂರ, 10 ಕಿಲೋಮೀಟರ್ 15 ಕಿಲೋಮೀಟರ್ ದೂರ ನಡ್ಕೊಂಡು ಹೋಗ್ತಾರೆ. ರಾತ್ರಿ ಆ ಕಾಲದಲ್ಲಿ ಈಗ ಟಾರ್ಚಸ್ ಆಗಿಲ್ಲ, ಆಗ ಏನು ಚೂಟ ಇಡ್ತಾರಲ್ಲ, ಅದನ್ನು ಹಿಡ್ಕೊಂಡೆಲ್ಲ ಹೋಗೋದು. ಅಥವಾ ಮಳೆ ಇದ್ರೂ ಸಹ, ಬಿಸಿಲಿದ್ರು ಸಹ, ಅಥವಾ ಬೆಳಿಗ್ಗೆ ಚಳಿ ಇದ್ರೂ ಸಹ, ಅದನ್ನು ಲೆಕ್ಕಿಸದೆ ನಮ್ಮ ಹಿರಿಯರು ಪೂಜೆಗಳು ಹೋಗ್ತಿದ್ದರು. ಆಗ ನನಗೆ ಅದರ ಅರ್ಥ ಸರಿ ಗೊತ್ತಿರಲಿಲ್ಲ, ಈಗ ಅರ್ಥ ಆಗ್ತದೆ ಯಾಕೆ ಅವರು ಹೋಗ್ತಿದ್ದರು ಇಷ್ಟು ವಿಶೇಷವಾದ ಕಾರ್ಯ. ಆದ್ದರಿಂದ ಪ್ರಿಯರೇ, ಮುಂದುವರಿಸುವುದಕ್ಕೆ ಮೊದಲು ಒಂದು ಘಟನೆಯನ್ನು ನಿಮಗೆ ನಾನು ವಿವರಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಒಂದು ದಿವ್ಯ ಬಲಿಪೂಜೆಯ ಪವಾಡ, ಯುಕರಿಸ್ಟಿಕ್ ಮಿರಕಲ್. ನೋಡಿ,
ಧರ್ಮಸಭೆ ಪ್ರಾರಂಭವಾಗಿ ಈಗ 2018 ವರ್ಷ ಆಯಿತು. ಈ 2018 ವರ್ಷ ಈ ಕಾಲದಲ್ಲಿ ಧರ್ಮಸಭೆಯಲ್ಲಿ ಅನೇಕ ಪವಾಡಗಳು, ವಿಶೇಷವಾಗಿ ಯುಕರಿಸ್ಟಿಕ್ ಮೆರಕಲ್ ದಿವ್ಯ ಬಲಿಪೂಜೆಯ ಅದ್ಭುತಗಳು, ಪವಾಡಗಳು ಜರುಗಿವೆ. ಅದರಲ್ಲಿ ಅತಿ ದೊಡ್ಡದಾದ ಒಂದು ಪವಾಡ, ಅದರ ವಿಚಾರ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಅದು ನಡೆದದ್ದು 750 ಕ್ರಿಸ್ತಶಕ ಶತಕ 750. ಅದು ನಡೆದದ್ದು ಇಟಲಿ ದೇಶದ ಲಂಜಾನೋ ಎಂಬ ಪ್ರದೇಶದಲ್ಲಿ, ಎಂಬ ಪುಟ್ಟ ಗ್ರಾಮದಲ್ಲಿ. ನಾನು ಅಲ್ಲಿಗೆ ಹೋಗಿದ್ದೆ, 4 ಬಾರಿ ಹೋಗಿದ್ದೇನೆ. ಏನಾಯ್ತು ಗೊತ್ತಾ? ಕ್ರಿಸ್ತಶಕ 750 ಅಲ್ಲಿ ಲಂಜಾನೋದಲ್ಲಿ ಒಂದು ಪುಟ್ಟ ಗ್ರಾಮ, ಅಲ್ಲಿ ಒಂದು ಆಶ್ರಮ ಇತ್ತು. ಆ ಆಶ್ರಮದಲ್ಲಿ ಒಬ್ಬರು ಗುರುಗಳು ಬಲಿಪೂಜೆಯನ್ನು ಅರ್ಪಿಸ್ತಾ ಇದ್ದಾರೆ, ಆಫರಿಂಗ್ ಮ್ಯಾಸ್. ಆದರೆ ಇವರಿಗೆ ಬಲಿಪೂಜೆ ಸಂದರ್ಭದಲ್ಲಿ ಈ ಗೋಧಿಯ ರೊಟ್ಟಿ ಯೇಸು ಸ್ವಾಮಿಯವರ ಶರೀರವಾಗ್ತದೆ, ಈ ದ್ರಾಕ್ಷಾರಸ ಯೇಸು ಸ್ವಾಮಿಯವರ ರಕ್ತ ಆಗ್ತದೆ ಎಂಬ ಸರಿಯಾದ ನಂಬಿಕೆ ಇರಲಿಲ್ಲ. ಸಂಶಯ ಪಡ್ಬೋದು ನಮಗೆ, ನೋಡಿ ಈ ದ್ರಾಕ್ಷ ರಸ ಮತ್ತು ಗೋಧಿಯ ರೊಟ್ಟಿ ಇದೆಯಲ್ಲ, ಅದು ಬಲಿಪೂಜೆಗೆ ಮೊದಲು, ಬಲಿಪೂಜೆ ನಂತರವೂ ಅದರ ಬಣ್ಣಕ್ಕೆ ವ್ಯತ್ಯಾಸ ಇಲ್ಲ, ಅದರ ರುಚಿಗೆ ವ್ಯತ್ಯಾಸ ಇಲ್ಲ, ಅದರ ಆಕೃತಿಗೆ ವ್ಯತ್ಯಾಸ ಇಲ್ಲ, ಅದರ ರುಚಿಗೂ ವ್ಯತ್ಯಾಸವಿಲ್ಲ. ಅದರ ರುಚಿ ಒಂದೇ, ಅದರ ಆಕಾರ ಒಂದೇ, ಅದರ ಬಣ್ಣ ಒಂದೇ, ಎಲ್ಲ ಒಂದೇ. ಶೇಪ್ ಈಸ್ ಸೇಮ್, ವೆಯ್ಟ್ ಈಸ್ ಸೇಮ್, ಟೇಸ್ಟ್ ಈಸ್ ಸೇಮ್, ಕಲರ್ ಈಸ್ ಸೇಮ್, ಆ್ಯಂಡ್ ಕೆಮಿಕಲ್ ಕಾಂಪೋನೆಂಟ್ಸ್ ಆರ್ ದ ಸೇಮ್, ಎಲ್ಲ ಒಂದೇ ಆಗಿದೆ. ಹಾಗಿರುವಾಗ ಇದು ಯೇಸು ಸ್ವಾಮಿಯವರ ಈ ಏನು ಗೋಧಿಯ ರೊಟ್ಟಿ ಯೇಸು ಸ್ವಾಮಿಯವರ ಮಾಂಸವಾಗ್ತದೆ, ಶರೀರವಾಗ್ತದೆ, ಈ ದ್ರಾಕ್ಷಾರಸ ಅದು ಯೇಸು ಸ್ವಾಮಿಯವರ ರಕ್ತ ಆಗ್ತದೆ ಎಂಬುದನ್ನು ನಂಬಲಿಕ್ಕೆ ಸ್ವಲ್ಪ ಕಷ್ಟ. ದೇವರ ಆಶೀರ್ವಾದ ಇದ್ದರೆ ಮಾತ್ರ ಅದನ್ನು ನಂಬಲಿಕ್ಕೆ ನಮಗೆ ಸಾಧ್ಯವಾಗುವಂಥದ್ದು. ಆದರೆ ನಾವೆಲ್ಲ ನಿಜವಾಗಿ ನಂಬುತ್ತೇವೆ, ಧರ್ಮಸಭೆ ನಮಗೆ ಗಟ್ಟಿಯಾಗಿ ನಮಗೆ ಬೋಧಿಸಿಕೊಡ್ತದೆ. ಬಲಿಪೂಜೆ ಸಂದರ್ಭದಲ್ಲಿ ಗುರುದೀಕ್ಷೆಯನ್ನು ಪಡೆದಂಥ, ಆರ್ಡಿನೇಷನ್ ಪಡೆದಂಥ ಗುರುಗಳು, ಇದು ನನ್ನ ಶರೀರ, ಇದನ್ನು ತೆಗೆದುಕೊಂಡು ನೀವು ಭುಜಿಸಿರಿ, ಇದು ನನ್ನ ರಕ್ತ, ಇದನ್ನು ನೀವು ತೆಗೆದುಕೊಂಡು ಪಾನ ಮಾಡಿ ಹೇಳುವಾಗ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗಿ ಅದು ಮಾರ್ಪಡ್ತದೆ ಎಂಬುದು ನಮ್ಮ ನಂಬಿಕೆ, ನಿಜವಾದ ವಿಚಾರ. ಆದರೆ ಈ ಗುರುಗಳಿಗೆ ನಂಬಿಕೆ ಇರಲಿಲ್ಲ. ಆದರೂ ಸಹ ಅವರು ವಿಧೇಯತೆಯಿಂದ, ಒಬೀಡಿಯನ್ಸ್ ಮೂಲಕ ಅವರು ಬಲಿಪೂಜೆಯನ್ನು ಅರ್ಪಿಸಿದರು. ಪೂಜೆಯ ಸಂದರ್ಭದಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು, ಇದು ನಿಮಗಾಗಿ ವಿಭಜಿಸಲ್ಪಡುವ ನನ್ನ ಶರೀರ, ನೀವೆಲ್ಲರೂ ಇದನ್ನು ತೆಗೆದುಕೊಂಡು ಭುಜಿಸಿರಿ ಅಂತ ಹೇಳುವಾಗ ಆ ಗೋಧಿಯ ಹಿಟ್ಟು ಹಸಿ ಹಸಿ ಮಾಂಸವಾಗಿ ಪರಿವರ್ತನೆಗೊಂಡಿತು. ಅವರ ಕೈಯಲ್ಲೆಲ್ಲ ರಕ್ತ ಬಂತು. ಪಾನಪಾತ್ರೆಯಲ್ಲಿರುವಂಥ ಈ ದ್ರಾಕ್ಷಾರಸವನ್ನು ತೆಗೆದುಕೊಂಡು, ಇದು ಅನೇಕರಿಗಾಗಿ ಸುರಿಸಲ್ಪಡುವಂಥ ನನ್ನ ರಕ್ತ, ನೀವೆಲ್ಲರೂ ಇದನ್ನು ತೆಗೆದುಕೊಂಡು ಪಾನ ಮಾಡಿ ಅಂತ ಹೇಳುವಾಗ ಅದು ಸಹ ಹಸಿ ಹಸಿ ರಕ್ತವಾಯಿತು. ಈ ಆಶ್ರಮದ ಚಾಪೆಲ್ನಲ್ಲಿ ಕೆಲವೇ ಮಂದಿದ್ದರು. ಗುರುಗಳಿಗೆ ಇದನ್ನು ನೋಡಿ ಏನು ದಿಗಿಲು ಬಡದಂತಾಯಿತು, ಅವರು ಬಿಕ್ಕಿ ಬಿಕ್ಕಿ ಅಳ್ಲಿಕ್ಕೆ ಶುರುವಾಯಿತು, ಅವರ ಕಣ್ಣಿನಿಂದ ಕಣ್ಣೀರು ಸುರಿಸಲಿಕ್ಕೆ ಶುರುವಾಯಿತು. ಅವರು ತಿರುಗಿ ಜನರಿಗೆ ಹೇಳಿದರು, ಪ್ರಿಯರೇ, ದೇವರು ಮಾಡಿದ ಕಾರ್ಯವನ್ನು ನೀವು ಬಂದು ನೋಡಿರಿ ಅಂತ ಹೇಳಿದರು. ಅವರು ಬಂದು ಬಲಿಪೀಠಕ್ಕೆ ಬಂದು ನೋಡುವಾಗ ಹಸಿ ಹಸಿ ರಕ್ತ, ಹಸಿ ಹಸಿ ಮಾಂಸ. ಅವರು ಸಹ ಅಳಲಿಕ್ಕೆ ಶುರು ಮಾಡಿದರು, ಕಣ್ಣೀರು ಸುರಿಸಲಿಕ್ಕೆ ಶುರು ಮಾಡಿದರು. ಅವರು ಹೊರಗೆ ಇಳಿದು ಪೇಟೆಯ ಜನರಿಗೆ ಹೇಳಿದರು, ಅವರು ಸಹ ಬಂದು ನೋಡಿದರು. ಪ್ರಿಯರೇ, ಈಗ 1200 ವರ್ಷವಾಗಿತ್ತು ಈ ಘಟನೆಯಾಗಿ. ಆದರೆ ಇವತ್ತು ಸಹ ಆ ಮಾಂಸ ಮತ್ತು ರಕ್ತ ಲಂಜಾನೋ ಎಂಬ ಗ್ರಾಮದಲ್ಲಿ, ಆಶ್ರಮದಲ್ಲಿ ಇದೆ. ನಾನು ಹೋಗಿ ನೋಡಿದ್ದೇನೆ 4 ಬಾರಿ. ಈಗ ಅದು ಸ್ವಲ್ಪ ಗಟ್ಟಿಯಾಗಿದೆ, ಕಲರ್ ಸ್ವಲ್ಪ ಚೇಂಜ್ ಆಗಿ ಕಪ್ಪು ಕಲರ್ ಆಗಿದೆ. ಅದನ್ನೊಂದು ಅರುಳುಕದಲ್ಲಿಟ್ಟು ಅಲ್ಲಿ ಅದನ್ನು ಜೋಪಾನವಾಗಿ ಇಟ್ಟಿದ್ದಾರೆ, ಬರುವವರಿಗೆ ಕಾಣ್ತಾ ಇದ್ದಾರೆ. ಅಲ್ಲಿಗೆ ಈ 1200 ವರ್ಷಗಳ ಎಡೆಯಲ್ಲಿ ಲಕ್ಷಗಟ್ಟಲೆ ಜನರು ಬಂದರೂ ಹೋದರೂ ಇವತ್ತು ಅಲ್ಲಿ ಆರಾಧನೆ ನಿರಂತರವಾಗಿ ನಡೀತಾ ಇದೆ. ಏನಾಯ್ತಂದರೆ 1972 ಪೋಪ್ ಸ್ವಾಮಿಯವರು ಒಂದು ಅಪ್ಪಣೆಯನ್ನು ಇಟ್ಟರು. ಇದರಲ್ಲಿ ಏನು
ರಾಸಾಯನಿಕ ಕಾಂಪೊನೆಂಟ್ಸ್ ಇದೆ ಅದನ್ನು ಸರಿಯಾದ ಒಂದು ಗವೇಷಣೆ ಮಾಡಲಿ, ಒಂದು ರಿಸರ್ಚ್ ಮಾಡಲಿ, ಅದರ ಪರೀಕ್ಷೆ ಆಗಲಿ ಅಂತ ಅಪ್ಪಣೆ ಆರ್ಡರ್ ಮಾಡಿದರು. ವಿಶ್ವವಿಖ್ಯಾತರಾದ 5 ಜನ ಶಾಸ್ತ್ರಜ್ಞರು ಬಂದು ಅದನ್ನು ಅವರು ಪರೀಕ್ಷೆ ಮಾಡಿದರು, ಇದರಲ್ಲಿ ಏನಿದೆ ಅಂತೇಳಿ. ಅವರು ಕೂಲಂಕುಷವಾದಂಥ ಸರಿಯಾದ ರೀತಿಯ ಟೆಸ್ಟ್ ಎಲ್ಲ ಮಾಡಿದ ನಂತರ ಅವರು ಈ ಕೆಳಗಿನ ಉತ್ತರವನ್ನು ಕೊಟ್ಟರು. ಇದು ನಿಜವಾಗಿ ಮನುಷ್ಯನ ಮಾಂಸ ಮತ್ತು ರಕ್ತ, ಇದು ನಿಜವಾದ ಮಾಂಸ ಮತ್ತು ರಕ್ತ, ಇದು ಮನುಷ್ಯನ ಮಾಂಸ ಮತ್ತು ರಕ್ತ, ಇದು ಮನುಷ್ಯನ ಹೃದಯದ ಮಾಂಸ ಮತ್ತು ಹೃದಯದಲ್ಲಿರುವಂಥ ರಕ್ತ, ಈ ಮಾಂಸದಲ್ಲಿರುವಂಥ ರಕ್ತ ಮತ್ತು ಈ ಪಾನಪಾತ್ರೆಯಲ್ಲಿರುವಂಥ ರಕ್ತದ ಎರಡರದ್ದು ಬ್ಲಡ್ ಗ್ರೂಪ್ ಒಂದೇ, ಎಬಿ ಪಾಸಿಟಿವ್. ಪ್ರಿಯರೇ, ನಾನು ಕೇಳುವಂಥ ಒಂದು ಪ್ರಶ್ನೆ, ಈ ಬಲಿಪೀಠದ ಮೇಲೆ ಪ್ರತ್ಯಕ್ಷವಾದಂಥ ಈ ಮಾಂಸ ಮತ್ತು ರಕ್ತ ಯಾರದು? ಗುರುಗಳದ ಅಲ್ಲ, ಬಲಿಪೂಜೆಯಲ್ಲಿ ಭಾಗವಹಿಸುವಂಥ ಜನರದ ಅಲ್ಲ, ಮತ್ತು ಯಾರದು? ದೇವರ ಪುತ್ರನ ಶರೀರ ಮತ್ತು ರಕ್ತ, ನನ್ನ ಮತ್ತು ನಿಮ್ಮ ಪಾಪಕ್ಕೆ ಪರಿಹಾರವಾಗಿ ಇಲ್ಲಿ ಅರ್ಪಿಸಿಬಿಡುವಂಥ ರಕ್ತ ಮತ್ತು ಮಾಂಸವಾಗಿದೆ. ಅದನ್ನು ದೇವರ ಅನಂತ ಜ್ಞಾನದಲ್ಲಿ ನಮ್ಗೆ ಕೊಟ್ಟಿದ್ದಾರೆ. ಪ್ರಿಯರೇ, ಇದನ್ನು ನೆನೆಸುವಾಗ ನಮಗೆ ಏನು ಭಾವ ಬರಬೇಕು, ಏನು ಯೋಚನೆ ಬರಬೇಕು? ನಮ್ಮಲ್ಲಿ ಪ್ರೀತಿ, ಒಂದು ರೀತಿಯಲ್ಲಿ ಸಂತೋಷ, ಒಂದು ರೀತಿಯಲ್ಲಿ ದುಃಖವೂ ಬರಬೇಕು. ಯಾಕೆ ಸಂತೋಷ? ನಮ್ಮ ರಕ್ಷಣೆಗಾಗಿ ಇವತ್ತು ದೇವರು ನಮ್ಮನ್ನೇ ಕೊಡ್ತಾರಲ್ಲ, ತಮ್ಮನ್ನೇ ಕೊಡ್ತಾರಲ್ಲ, ಅದನ್ನು ಭುಜಿಸಲಿಕ್ಕೆ ನನಗೆ ಅವಕಾಶ ಉಂಟಲ್ಲ, ಸಂತೋಷ ಪಡಬೇಕು. ದುಃಖ ಪಡಬೇಕಂದ್ರೆ ಕಣ್ಣೀರು ಬರಬೇಕಂತ ಹೇಳಿದರೆ, ಇಷ್ಟು ಹೆಚ್ಚಾಗಿ ದೇವರು ನನ್ನನ್ನು ಪ್ರೀತಿಸ್ತಾರಲ್ಲ, ಇಷ್ಟು ಹೆಚ್ಚಾಗಿ ನನ್ನನ್ನು ಪ್ರೀತಿಸ್ತಾರಲ್ಲ, ನಾನು ಪಾಪಿ, ನಾನು ಪಾಪ ಮಾಡಿದ್ದೇನೆ, ದೇವರಿಗೆ ವಿರುದ್ಧವಾಗಿ ನಾನು ನಡೆದಿದ್ದೇನೆ, ಆವತ್ತು ಆದರೂ ಸಹ ಇಷ್ಟು ಪ್ರೀತಿಸಿ ನನಗೆ ತನ್ನನ್ನೇ ನನಗಾಗಿ ಕೊಟ್ಟಿದ್ದಾರಲ್ಲ. ನಡೆಸುವಾಗ ಪ್ರಿಯರೇ, ನಮಗೆ ಭಕ್ತಿ ಭಾವ ಪಾರವಶ್ಯ ಎಲ್ಲ ಬರಬೇಕು, ಕಣ್ಣೀರು ಸುರಿಸಬೇಕು, ಸಂತೋಷ ಪಡಬೇಕು. ಬಲಿಪೂಜೆ ಇಷ್ಟು ಶ್ರೇಷ್ಠವಾದಂಥ ಕಾರ್ಯ, ಇದು ನಮಗಾಗಿ ಅರ್ಪಿಸಲ್ಪಡುವಂಥ ದೇವರ ಶರೀರ ಮತ್ತು ರಕ್ತವಾಗಿದೆ. ಆಕಾಶವನ್ನು ಭೂಮಿಯನ್ನು ಸೃಷ್ಟಿ ಮಾಡಿ ನಮ್ಮನ್ನು ಪರಿಪಾಲಿಸುವ ದೇವರ ಪುತ್ರರಾದ ಯೇಸು ಕ್ರಿಸ್ತರೇ, ಸಾಕ್ಷಾತ್ ಯೇಸು ಕ್ರಿಸ್ತರೇ ಬಲಿಪೀಠದ ಮೇಲೆ ಬಂದು ತನ್ನನ್ನೇ ನಮ್ಮ ಪಾಪಕ್ಕೆ ಪರಿಹಾರವಾಗಿ, ಲೋಕೋದ್ಧಾರಕ್ಕಾಗಿ, ಎಲ್ಲರ ಉಳಿತಿಗಾಗಿ ಪಿತನಾದ ದೇವರಿಗೆ ಅರ್ಪಿಸ್ತಾರೆ ಎಂಬುದನ್ನು ನೆನೆಸುವಾಗ ನಮಗೆಲ್ಲ ಸಂತೋಷ, ಭಕ್ತಿ, ಪರವಶ ಇರಬೇಕು. ಬಲಿಪೂಜೆಯಲ್ಲಿ ನಾವು ಭಕ್ತಿಯಿಂದ ಪಾಲ್ಗೊಳ್ಳಬೇಕು, ಬಲಿಪೂಜೆಗೆ ನಾವು ಶುದ್ಧ ಹೃದಯದಿಂದ ಬರಬೇಕು, ನಿಷ್ಕಳಂಕ ಹೃದಯದಿಂದ ನಾವು ಬರಬೇಕು, ಅಲ್ಲಿ ಬಂದು ನಾವು ಭಕ್ತಿಯಿಂದ ಭಾಗವಹಿಸಬೇಕು. ಹಾಗಿರುವಾಗ ನಮಗೆ ದೇವರ ಆಶೀರ್ವಾದ ದೊರಕ್ತದೆ, ಅದನ್ನು ನಾವು ಯಾವತ್ತೂ ತಪ್ಪಿಸಬಾರದು ಎಂಬ ಮಾತನ್ನು ಹೇಳ್ತೇನೆ. ಇನ್ನೂ ಸ್ವಲ್ಪ ವಿಚಾರವಾಗಿ ನಾನು ಹೇಳ್ತೇನೆ. ಇನ್ನು ಯಾವುದಾದ್ರೂ ಇನ್ನು ಮುಂದಿನ ಒಂದು ಸಂದರ್ಭದಲ್ಲಿ ಬಲಿಪೂಜೆಯ ಕುರಿತು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾವೀಗ ಪ್ರಾರ್ಥಿಸೋಣ. ನಮ್ಮ ಪಾಪಕ್ಕೆ ಪರಿಹಾರವಾಗಿ ತಮ್ಮನ್ನೇ ಪಿತನಿಗೆ ಅರ್ಪಿಸಿದಂಥ ನನ್ನ ಪ್ರಿಯ ಯೇಸು ಕ್ರಿಸ್ತರೇ, ನಿಮಗಿದು ನನ್ನ ಪ್ರಣಾಮಗಳು. ನಿಮ್ಮ ಪಾದಚರಣಕ್ಕೆ ನಾನು ಪ್ರಣಾಮಗಳನ್ನು ಅರ್ಪಿಸ್ತೇನೆ, ನನ್ನನ್ನೇ ನಿಮಗೆ ಅರ್ಪಿಸ್ತೇನೆ. ನಾನು ಪಾಪಿಯಾಗಿದ್ದರೂ, ಪಾಪಿಗಳ ಮಧ್ಯೆ ನಾನು ವಾಸವಾಗಿದ್ದರೂ, ನನ್ನ ರಕ್ಷಣೆಗಾಗಿ ನೀವು ನಿಮ್ಮನ್ನೇ ಪಿತನಿಗೆ ಅರ್ಪಿಸಿದಿರಲ್ಲ, ಅದನ್ನು ಇವತ್ತು ನನಗೆ ಲಭ್ಯವಾಗುವಂತೆ ಬಲಿಪೀಠದಲ್ಲಿ ನೀವು ತರ್ತಿರಲ್ಲ, ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಅರ್ಪಿಸ್ತೇನೆ. ಭಕ್ತಿ ಭಾವದಿಂದ, ದೈನ್ಯತೆಯಿಂದ, ದೃಢ ನಂಬಿಕೆಯಿಂದ ಬಲಿಪೂಜೆಯಲ್ಲಿ ಸದಾ ಪಾಲ್ಗೊಳ್ಳಲು ನನಗೆ ಶಕ್ತಿಯನ್ನು ಏರಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಹಲ್ಲೆಲೂಯಾ, ಆಮೆನ್.